ಹಲೋ, ಹೇಗಿದ್ದೀರಪ್ಪ ಎಲ್ಲ? ನಾನು ರಾಗಿ ಮಾಲ್ಟ್ ಮಾಡುವಾಗ ಹಿಂದಿನ ರೆಸಿಪಿನಲ್ಲಿ ರಾಗಿ ಮಾಲ್ಟ್ ತೋರಿಸಿದ್ದೀನಿ. ಅದು ಮಾಡುವಾಗ ರಾಜ್ಮುಡಿ ಹಾಕಿದ್ದೀನಪ್ಪ ರೈಸ್. ಇದು ಫುಲ್ ರೆಡ್ ರೈಸ್, ಇದು ರಾಜ್ಮುಡಿ ಅಲ್ಲ, ಪೂರ ರೆಡ್ ಬರುತ್ತಪ್ಪ. ಇದು ತೊಳೆದು ಹಾರಾಕಿ ಒಣಗಿಸಿದ್ದೀನಿ ಇದನ್ನು. ಇದಕ್ಕೆ ನಾನು ರಾಗಿ ಮಾಲ್ಟಿಗೆ ಕೂಡ ಸಜ್ಜೆ ಹಾಕಿದ್ದೀನಿ ನೋಡಿ. ಇದಕ್ಕೂ ಹಾಕ್ತಾ ಇದ್ದೀನಿ ಸಜ್ಜೆ. ಇದು ಆಯ್ತಪ್ಪ, ರಾಗಿ ಮಾಲ್ಟಿಗೆ ಸಜ್ಜೆ ಹಾಕಿದ್ದೀನಿ, ಇದಕ್ಕೂ ಕೂಡ ಹಾಕ್ತಾ ಇದ್ದೀನಿ. ಇನ್ನು ರಾಗಿ ಮಾಲ್ಟಲ್ಲಿ ನಾನು ಯಾವುದ್ಯಾವ್ದು ನೋಡಿಸಿಲ್ಲ ನಿಮಗೆ, ಅದನ್ನು ಇದರಲ್ಲಿ ನೋಡ್ಸೋಣ ಅಂತಪ್ಪ. ಇದು ನವಣೆ ಅಪ್ಪ ನೋಡಿ, ನವಣೆ ನವಣೆ ಸಜ್ಜೆ ರಾಗಿ ಮಾಲ್ಟ್ ಹಾಕಿದ್ದೀನಿಪ್ಪ. ಓಕೆನಾ? ಇದು ಬಂದು ಹಾರ್ಕ, ಇದನ್ನು ನಾನು ಹಾಕಿಲ್ಲಪ್ಪ, ರಾಗಿ ಮಾಲ್ಟ್ ಹಾಕಿಲ್ಲ ನೋಡಿ. ಇದಕ್ಕೆ ಹಾಕ್ತಾ ಇದ್ದೀನಿ. ಇದು ಬ್ರೇಕ್ಫಾಸ್ಟ್ಗಳಿಗೆ ನಿಮಗೆ ತುಂಬ ಒಳ್ಳೆಯದಪ್ಪ, ಇದು ಬ್ರೇಕ್ಫಾಸ್ಟಿಗೆ ಚೆನ್ನಾಗಿರುತ್ತೆ. ಇದು ಬಂದು ಊದ್ಲುಪ್ಪ, ಊದ್ಲೂ ಕೂಡ ಹಾಕಿಲ್ಲ ನಾನು, ಇದಕ್ಕೆ ಹಾಕೋತಾ ಇದ್ದೀನಿ ಊದ್ಲು. ಇದು ಬಂದು ಕೊರ್ಲೆಯಪ್ಪ, ಕೊರ್ಲೆ ಊದ್ಲು ಕೊರ್ಲೆ. ಓಕೆನಾ ನೋಡಿ. ಇದು ಬಂದು ಸಾಮೆ ನೋಡಿ. ಇಷ್ಟು ಕೂಡ ನಾನು ನವಣೆ ಸಜ್ಜೆ ಒಂದು ಬಿಟ್ಟರೆ ಸಿರಿಧಾನ್ಯಗೆ ಹಾಕಿರೋದು ಜೋಳ ರಾಗಿ ಸಿರಿಧಾನ್ಯನೇ, ಅದು ಕೂಡ ಅಷ್ಟು ಹಾಕಿದ್ದೀನಪ್ಪ. ಇದು ಬಂದು ಸಾಮೆ ನೋಡಿ. ಇಷ್ಟು ನಾನು ಯಾವುದ್ಯಾವುದು ಸಿರಿಧಾನ್ಯಾಗ ಹಾಕಿಲ್ಲ, ರಾಗಿ ಮಾಲ್ಟ್ ಹಾಕಿಲ್ಲ, ಅದನ್ನು ಇದಕ್ಕೆ ಹಾಕೋತಾ ಇದ್ದೀನಪ್ಪ ನೋಡಿ. ಈ ಥರ ಮಿಕ್ಸ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತಿದ್ದು. ಪೂರ ರೆಡ್ ರೈಸ್ ಅಪ್ಪ ಇದು. ಇದನ್ನು ಪ್ರತಿಯೊಂದು ತೊಳೆದ್ಬಿಟ್ಟು ನಾನು ಜಾಲಿಸಿ, ಅದರಲ್ಲೂ ರಾಗಿ ಅಂತೂ ನೀವು ರಾಗಿ ಮಾಲ್ಟ್ ಮಾಡುವಾಗ ತುಂಬ ಸರಿ ಜಾಲಿಸ್ಬೇಕಪ್ಪ, ಎರಡು ಮೂರು ಸರಿ ಜಾಲಿಸ್ಬೇಕು ನೀವು ನೋಡಿ. ಇದನ್ನು ಬ್ರೇಕ್ಫಾಸ್ಟಿಗೆ ಆಗತ್ತಪ್ಪ ಇದು. ಈ ಸಿರಿಧಾನ್ಯದು ಈಗ ಮಿಕ್ಸ್ ಮಾಡಿರೋದು ನಿಮಗೆ ಬ್ರೇಕ್ಫಾಸ್ಟಿಗೆ ಆಗುತ್ತೆ. ಇದರಲ್ಲಿ ಏನೇನು ವೆರೈಟಿ ಮಾಡ್ಕೋಬೋದು ನಾನು ರೆಸಿಪಿನಲ್ಲಿ ನೋಡಿಸ್ತೀನಿಪ್ಪ ನಿಮಗೆ. ಓಕೆನಾ? ಅದಕ್ಕೆ ಎಲ್ಲ ಒಂದಕ್ಕೆ ಅದಕ್ಕೆ 18 ಸಾಮಾನು ಹಾಕಿದ್ದೀನಪ್ಪ ನಾನು ರಾಗಿ ಮಾಲ್ಟಿಗೆ. ಅದಕ್ಕೆ ಸಾಕು ಇನ್ನು, ಅದಕ್ಕೆ ಇದು ಬೇರೆ ವೆರೈಟಿ ಮಾಡ್ಕೋಬೋದಲ್ವ ನಾವು. ಮತ್ತು ಡ್ರೈದು ಫ್ರೂಟ್ಸ್ದು ಮತ್ತು ವೆಜಿಟೇಬಲ್ಸ್ದು ಸೀಡ್ಸ್ದು ಅದೊಂದು ಒಂದು 10-11 ಆಗಿದೆ ಅನಿಸುತ್ತಪ್ಪ ಅದು. ಅದನ್ನು ಸಪ್ರೇಟ್ ತೋರಿಸ್ತಿದ್ದೀನಿ ನಿಮಗೆ. ಈಗ ಉಳಿದಿರೋ ಸಿರಿಧಾನ್ಯ ನೆಕ್ಸ್ಟ್ ತೋರಿಸ್ತಾ ಇದ್ದೀನಿ. ಅಲ್ಲಿಗೆ ನಿಮಗೆಲ್ಲ ಸೇರಿದ್ರೆಪ್ಪ ಒಂದು 45 ಮೇಲೆ ಆಗುತ್ತೆ ನಿಮಗೆ ಐಟಮ್ಸ್ ನಾನು ಹಾಕಿರೋದು. ಈಗ ಜೇನುತುಪ್ಪ, ಬೆಲ್ಲ ಮತ್ತು ಒಣ ಶುಂಠಿ ಅವೆಲ್ಲ ಸೇರಿದ್ರೆಪ್ಪ ಒಂದು 45-50 ಬಂದುಬಿಡುತ್ತೆ ಅಪ್ಪ. ಒಳ್ಳೆ ವಿಟಮಿನ್ ಸಿಗುತ್ತೆ ನಿಮಗೆ. ಓಕೆನಪ್ಪ, ಇದನ್ನ ಪುಡಿ ಮಾಡಿ. ಹಲೋ ನೋಡಿಪ್ಪ, ನಾನು ಸಿರಿಧಾನ್ಯ ತೋರಿಸಿದ್ನಲ್ಲ ಕೆಂಪಕ್ಕಿ, ಅದನ್ನ ಪುಡಿ ಮಾಡಿಸಿದ್ದೀನಿ. ಇದು ಸಣ್ಣ ಜರಡಿನಲ್ಲಿ ಜರಡಿ ಹಿಡಿಬೇಕಪ್ಪ ನೀವು ನೋಡಿ. ಈ ಥರ ನೈಸಾಗಿ ಬರಬೇಕು. ಇದರಲ್ಲಿ ಒಂದು ರೆಸಿಪಿ ತೋರಿಸ್ತಾ ನಿಮಗೆ ನೋಡಿ. ಇಲ್ಲಿ ನಾನು ಏನೇನು ತೊಗೊಂಡಿದ್ದೀನಿ ಅಂತ ನೋಡಿ. ಕುಂಬಳಕಾಯಿ, ಸಿಹಿ ಕುಂಬಳಕಾಯಿ ತೊಗೊಂಡಿದ್ದೀನಿ, ಮೂಲಂಗಿ ತೊಗೊಂಡಿದ್ದೀನಿ, ಸೌತೆಕಾಯಿ ತೊಗೊಂಡಿದ್ದೀನಿ, ಕ್ಯಾರೆಟ್ ತೊಗೊಂಡಿದ್ದೀನಿ, ಸೋರೆಕಾಯಿ, ಈರುಳ್ಳಿ, ಒಂದು ಗೆಡ್ಡೆಕೋಸು ಆಯ್ತಪ್ಪ. ಇದಕ್ಕೆ ಇದು ಬಂದು ಹಸಿಮೆಣಸಿನ್ಕಾಯಿ, ಕರಿಬೇವು, ಎಳ್ಳು, ಜೀರಿಗೆ ಮತ್ತು ಕಡಲೆಬೀಜ ಒಂದೆರಡು ಕಡಲೆ. ಓಕೆನಾ? ಸ್ವಲ್ಪನೇ ಕಡಲೆ ಮತ್ತು ಒಂಚೂರು ತೆಂಗಿನಕಾಯಿ ತುರಿ, ಕೊತ್ತಂಬರಿ ಸೊಪ್ಪು. ಓಕೆನಪ್ಪ, ಒಂದು ರೆಸಿಪಿ ಕೊಡ್ತೀನಿ ಇದರಲ್ಲಿ. ಕೊಡಿ ಸಣ್ಣ ಬರುತ್ತೆ ಈ ಥರ ತುಳಿದ್ರೆ. ಸಣ್ಣ ಬರುತ್ತೆ. ಓಕೆನಾ? ಮೂಲಂಗಿ, ಈ ಥರ ಬಂದರೆ ಸಾಕಪ್ಪ. ಓಕೆನಾ? ಎಲ್ಲ ತುರ್ಕೊಳ್ಳಿ, ನಾನು ಬೋಸಿದ್ದನ್ನೆಲ್ಲ. ಈರುಳ್ಳಿ ಇರ್ತಾ ಇದ್ದೀನಿ. ಇದು ಸ್ವಲ್ಪ ನಿಮ್ಗೆ ಹೆಚ್ಚಿದ್ದಪ್ಪ ಅಂತಂದ್ರೆ ಅಪ್ಪ ನೋಡಿ, ಈ ಥರ ಮಾಡ್ಕೊಳ್ಳಿ. ಸ್ವಲ್ಪ ಎಲ್ಲ ಮಿಕ್ಸ್ ಆಗುತ್ತೆ ಚೆನ್ನಾಗಿ, ಈ ಥರ ಮಾಡ್ಕೊಳ್ಳಿ. ಓಕೆನಾ? ಹಸಿಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ ಹೆಚ್ಚೋದೇನು ಬೇಡ ಅಂದ್ಬಿಟ್ಟು ಹಾಗೆ ಮಿಕ್ಸಿಗೆ ಒಂದು ಸುತ್ತ ಹಾಕೊಂಬಿಡಿಪ್ಪ. ಕರಿಬೇವು, ಕರಿಬೇವು ಅಷ್ಟೇ ಮಿಕ್ಸಿಗೆ ಹಾಕೊಂಬಿಡಿ, ಒಂದು ಚೆನ್ನಾಗಾಗುತ್ತೆ. ಓಕೆನಾ? ಮತ್ತು ಇದು ಕಡಲೆ, ಕಡಲೆ ಬೀಜ, ಇದು ಬಂದು ಎಳ್ಳು, ಜೀರಿಗೆ. ಓಕೆನಪ್ಪ? ಒಂದು ಸ್ವಲ್ಪ ಎಳ್ಳು ಹಾಕಿದ್ರೆ ಸಿರಿಧಾನ್ಯದಲ್ವಪ್ಪ,
ಎಳ್ಳು ಹಾಕಿದ್ರೆ ಚೆನ್ನಾಗಿರುತ್ತೆ, ಘಮ ಚೆನ್ನಾಗಿರುತ್ತೆ ಎಳ್ಳಿಗೆಲ್ಲ. ರೊಟ್ಟಿ ಬೇಯ್ತಾ ಇದ್ರೇ ಘಮ ಅನಿಸುತ್ತೆಪ್ಪ. ಸಿರಿಧಾನ್ಯ ಟೈಮಲ್ಲಿ ಅದಕ್ಕೆ ಕುಂಬಳಕಾಯಿ ಕೂಡ ಹಾಕಿದ್ದೀನಿ ನೋಡಿ, ಸಿರಿಧಾನ್ಯ ತಾನೇ, ಅದಕ್ಕೆಲ್ಲ ಕುಂಬಳಕಾಯಿ ಎಲ್ಲ ಸೂಟ್ ಆಗುತ್ತೆ. ಓಕೆನಾ, ಇದನ್ನು ಮಿಕ್ಸಿ ಮಾಡ್ತೀನಿಪ್ಪ. ಅಡಿಪ್ಪ ಮಿಕ್ಸಿ ಮಾಡಿದ್ದೆ, ಇದಕ್ಕೆ ಹಾಕ್ತಾ ಇದ್ದೀನಿ. ಅದು ಹಸಿಮೆಣಸಿನ್ಕಾಯಿಲ್ಲ ಸಿಗೋದಿಲ್ಲಪ್ಪ, ಖಾರ ಒಂದೇ ಸಮ ಇರುತ್ತೆ, ಅದಕ್ಕೆ ಈ ಥರ ಮಾಡಾಕ್ಬಿಟ್ರೆ ಮಿಕ್ಸ್ ಆಗುತ್ತೆ ಚೆನ್ನಾಗಿ. ಇದು ತೆಂಗಿನಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು. ಓಕೆನಪ್ಪ, ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತೀನಪ್ಪ. ಸ್ವಲ್ಪ ಅರಿಶಿನ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ ಅರಿಶಿನ ಇದಕ್ಕೆ. ಓಕೆನಾ, ಸ್ವಲ್ಪ ಜಾಸ್ತಿ ಬೇಡ. ಇದಕ್ಕೆ ನೋಡಿಪ್ಪ ಸಿರಿಧಾನ್ಯದ್ದು ಹಿಟ್ಟು ಹಾಕ್ತಾಯಿದ್ದೀನಿ ನೋಡಿ, ಎಷ್ಟು ಚೆನ್ನಾಗಿದೆ ಹಿಟ್ಟಂತ. ಎಷ್ಟು ಹಿಂಗಂದರೆ ಸಾಕು, ಗಮ್ಮ ಅನ್ನತ್ತೆ. ಏನಪ್ಪ ಇದಕ್ಕೆಲ್ಲ ಹಾಕಿದ್ದೀನಿ, ಸ್ವಲ್ಪ ಕೈನಲ್ಲೇ ಕಲಸಿಪ್ಪ ಇದನ್ನು. ಇದು ಸ್ವಲ್ಪ ಹೊತ್ತು ನೆನೀಲಿಪ್ಪ, ತರಕಾರಿದು ನೀರೆಲ್ಲ ಇರುತ್ತಲ್ಲ ಅದೆಷ್ಟು ನೀರು ನೆನೆಯುತ್ತೆ ನೋಡಿಕೊಂಡು ನಾವು ನೀರು ಹಾಕ್ಕೋಬೇಕು. ಓಕೆನಪ್ಪ, ಈ ಥರ ಇಟ್ಬಿಡಿ, ಒಂದು 2 ನಿಮಿಷ ಇಟ್ಬಿಡಿ. ಹಾಂ ನೋಡಿಪ್ಪ, ಅದು ನೆನೀತಾ ಇರಲಿ ಇಟ್ಟು. ಅಷ್ಟೊತ್ತಿಗೆ ನಿಮಗೊಂದು ಗ್ರೀನ್ ಚಟ್ನಿ ತೋರಿಸ್ತೀನಪ್ಪ, ಅದಕ್ಕೆ ಬೇಕಲ್ಲ ಚಟ್ನಿ. ಅದಕ್ಕೆ ನೋಡಿ ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ, ಇದು ಶುಂಠಿ ಸ್ವಲ್ಪ ಬೆಳ್ಳುಳ್ಳಿಪ್ಪ. ಹ್ಞೂ ಓಕೆನಾ, ಇದು ಒಂದು ಸ್ವಲ್ಪ ಪುದೀನ, ಇದು ನಮ್ಮ ಗಿಡದ್ದು ನಮ್ಮ ಪಾಟಿಂದು, ಇದು ಅಷ್ಟೇ ಕೊತ್ತಂಬರಿ ಸೊಪ್ಪು ನಮ್ಮ ಪಾಟಿಂದಪ್ಪ. ತೊಳೆದು ಎಲ್ಲ ಬಿಡಿಸಿ ತೊಳೆದು ಕ್ಲೀನ್ ಮಾಡಿಟ್ಟಿದ್ದೀನಿಪ್ಪ. ಓಕೆನಾ, ಇದಕ್ಕೆ ಸ್ವಲ್ಪ ಸಕ್ಕರೆ ಹಾಕ್ಕೊಳ್ಳಿ. ಸ್ವಲ್ಪ ಉಪ್ಪುಪ್ಪ. ಇದಕ್ಕೊಂಚೂರು ನೀರು ಹಾಕೋತೀನಪ್ಪ, ನೀರು ಹಾಕ್ತೀನಿ. ಓಕೆನಾ, ಇದು ಆಡಿಸ್ತೀನಿ. ನೋಡಿಪ್ಪ ಇದಾಗಿದೆ, ಆಗಿದೆ. ಇದಕ್ಕೆ ಬದಿಸ್ತೀನಿ ಗ್ರೀನ್ ಚಟ್ನಿ. ಇದನ್ನ ನಿನ್ನ ರೊಟ್ಟಿಗೆ ಹಾಕ್ಬಿಟ್ಟು ಕಲಸ್ಕೋಬೋದಪ್ಪ ಇದು. ಇದಕ್ಕೆ ಒಂದು ಸ್ವಲ್ಪ ನಿಂಬೆಹಣ್ಣು ಹಾಕ್ತೀನಪ್ಪ. ಓಕೆನಾ, ಸಾಕು ನಿಂಬೆಹಣ್ಣು ಸ್ವಲ್ಪ ಸಾಕು. ಆಯಿತು ಗ್ರೀನ್ ಚಟ್ನಿ ಇದ ಸಾಕಲ್ಲ ರೊಟ್ಟಿಗೆ, ಸಿರಿಧಾನ್ಯ ರೊಟ್ಟಿಗೆ. ಓಕೆನಾ ನೋಡಿಪ್ಪ, ನೆಂದಿದೆ ನೋಡಿ, ಎಷ್ಟು ಚೆನ್ನಾಗಿ ನೆಂದಿದೆ ಇಷ್ಟಂತ, ಎಲ್ಲ ನೆನ್ಕೊಂಬಿಟ್ಟಿದೆ, ಕಲಸೋಷ್ಟೇ ಇಲ್ಲ. ಮತ್ತು ಇದೇನಾದರೂ ಗಟ್ಟಿ ಅನಿಸಿದ್ರೆಯಪ್ಪ ನಿಮಗೆ, ಒಂಚೂರು ಬಿಸಿನೀರು ಇಟ್ಕೊಂಡು ಬಿಸಿನೀರು ಹಾಕ್ಕೊಂಬಿಡಿ, ಒಂದು ಸುಮ್ಮನೆ ಚುಂಬಿಸ್ಕೊಂಬಿಟ್ಟು ಕಲಸ್ಕೋಬೇಕಪ್ಪ. ನೋಡಿ ಹದ ಬಂದಿದೆ ನೋಡಿ, ಸಾಕು ಕರೆಕ್ಟಾಗಿದೆ ನೋಡಿ, ಬರೀ ತರಕಾರಿ ನೀರಿನಲ್ಲೇ ಕರೆಕ್ಟಾಗಿ ನೆನ್ಕೊಂಡಿದೆ. ಓಕೆನಾ, ಇಷ್ಟೇ ಸಾಕು, ನೀರೇನು ಬೇಡ ಇದಕ್ಕೆ. ಓಕೆನಾ, ಇದು ನೋಡಿಪ್ಪ ಹಿಟ್ಟು ಚಿಕ್ಕನ್ಗೆ ಹಾಕ್ಕೊಂಡಿದ್ದೀನಿ, ಮತ್ತು ನಿಕ್ಕರೆ ಸ್ವಲ್ಪ ಎತ್ತಿ ಇಟ್ಕೋಬೋದಲ್ಲ, ಫ್ರಿಡ್ಜಿಗೆ ಇಟ್ಕೋಬೋದು ನೀವು ನಿಕ್ಕರೆಪ್ಪ. ನೋಡಿ ಈ ಥರ ಎಷ್ಟು ನೈಸಾಗಿ ಬಂದಿದೆ ನೋಡಿ, ಈ ಥರ ಮಾಡ್ಕೊಪ್ಪ. ಓಕೆನಾ, ಸ್ವಲ್ಪ ಇದಕ್ಕೆ ಎಣ್ಣೆ ಹಾಕ್ಕೋಬೇಕು ನೀವು. ಇದು ತುಂಬ ತೆಳು ಬೇಕಂದ್ರೆ ಮಾತ್ರ ತಟ್ಕೊಳ್ಳಿಪ್ಪ, ದಪ್ಪನೂ ಚೆನ್ನಾಗಿರುತ್ತೆ ಇದು, ತುಂಬ ತೆಳುನೇ ಏನು ಬೇಕಾಗಿರುತ್ತೆ ಇದು, ದಪ್ಪನೂ ಚೆನ್ನಾಗಿರುತ್ತೆ ಪಾ.
ಯಾಕೆಂದ್ರೆ ತರಕಾರಿ ಎಲ್ಲ ಬೇಯುತ್ತಲ್ಲ ದಪ್ಪದಲ್ಲಿ. ಓಕೆನಾ? ಸ್ವಲ್ಪ ಕೆಂಪಿಗೆ ಬೇಯಿಲಿಯಪ್ಪ, ಕಪ್ಪಾಗಲ್ಲ, ಏನು ಕೆಂಪಿಗಿರುತ್ತೆ ಅಷ್ಟೇ. ಸಿರಿಧಾನ್ಯದಲ್ವಾ, ಕೆಂಪಾಗತ್ತೆಪ್ಪ, ಕೆಂಪಿಗೆ ಇರಬೇಕಿದೆ. ಹಸಿ ಹಸಿ ತೆಗಿಬಾರ್ದು. ಓಕೆನಾ? ನೋಡಿಪ್ಪ, ಒಂದೇ ಸರಿ ನಿಮಗೆ ಸರ್ವಿಂಗ್ ಪ್ಲೇಟಿಗೆ ಹಾಕಿದ್ದೀನಿಪ್ಪ. ನೋಡಿ, ಪ್ಲೇಟಿಗೆ ಹಾಕ್ಬಿಟ್ಟಿದ್ದೀನಿ. ಇದಕ್ಕೆ ನಿಮ್ಗೇನು ಗೊತ್ತಪ್ಪ, ಗ್ರೀನ್ ಚಟ್ನಿ ಸಾಕಿದ್ದಕ್ಕೆ. ಬೇಕಾದ್ರೆ ಬಟರ್ ಹಾಕ್ಕೊಳ್ಳಿ, ಇಲ್ಲಾಂದರೆ ಮೊಸರು ತಗೊಳ್ಳಿ, ಇಲ್ಲಾಂದರೆ ಇದು ಕಡಲೆಬೀಜ ಶೇಂಗಾ ಚಟ್ನಿ ತೋರಿಸಿದ್ದೀನಲ್ಲಪ್ಪ, ಅದು ಬೇಕಾದ್ರೂ ಶೇಂಗಾ ಚಟ್ನಿ ಮೊಸರಿನ ಮೇಲೆ ಹಾಕ್ಕೊಳ್ಳಿ. ಸಾಲಡ್ ಹಾಕ್ಕೊಳ್ಳಿ, ಗೊತ್ತಾಯ್ತಾ, ಗ್ರೀನ್ ಸಾಲಡ್ ಹಾಕ್ಕೊಳ್ಳಿ. ಹೇಗಿದೆ ರೊಟ್ಟಿ ಕಾಮೆಂಟ್ಸ್ ಮಾಡಿ. ಓಕೆನಾ?